ಬಸವರಾಜ ಬೊಮ್ಮಾಯಿ ಅವರು ಹೇಳೋದು ಕರೆಕ್ಟ್ ಆಗಿದೆ. ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನನಗೆ ಅವ್ರು ರೇವಣ್ಣವ್ರ ಬಗ್ಗೆ ವಿಶೇಷವಾದಂಥ �್ರೀತಿ ಇದೆ ನನಗೆ. ಈಗಿನಿಂದಲ್ಲ, ಕುಮಾರಣ್ಣವ್ರ ಬಗ್ಗೆ ಕಳೆದ 35 ವರ್ಷಗಳಿಂದಲೂ ಇದೆ. ಸರ್ ಕುಮಾರಣ್ಣವ್ರ ಬಗ್ಗೆ ಸರ್? ಇಲ್ಲ ಇಲ್ಲ, 94 94 ಓಕೆ. ಸರ್ ಕುಮಾರಣ್ಣವ್ರ ಬಗ್ಗೆ ಮನೆ ಅಧ್ಯಕ್ಷರೇ, ಈ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಸುಮಾರು 34 ಮಾನ್ಯ ಸದಸ್ಯರು ಮಾತನಾಡಿದ್ದಾರೆ, ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ, ಕುಮಾರಸ್ವಾಮಿ, ಮತ್ತು ಈ ಕಡೆ ಮಾನ್ಯ ಅನೇಕ ಜನ ಸದಸ್ಯರುಗಳು ಈ ಕಡೆಯೂ ಮಾತಾಡಿದ್ದಾರೆ, ಆ ಕಡೆಯೂ ಮಾತಾಡಿದ್ದಾರೆ, JDS-ನವರು ಕೂಡ ಮಾತಾಡಿದ್ದಾರೆ. ಸುಮಾರು 12 ಗಂಟೆಗಳ ಕಾಲ 12 ಗಂಟೆ 39 ನಿಮಿಷ ಮಾತನಾಡಿದ್ದಾರೆ. ರಾಜ್ಯಪಾಲರ ಭಾಷಣ ಎರಡೂ ಸದನಗಳನ್ನು ಉದ್ದೇಶಿ, ಜಂಟಿ ಸದನವನ್ನು ಉದ್ದೇಶಿ ಭಾಷಣ ಮಾಡ್ತಕ್ಕಂಥದ್ದು, ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಸೇರಿದಾಗ ಮಾಡುತ್ತಾರೆ. ಕೆಲವು ವಿಶೇಷ ಸಂದರ್ಭಗಳಲ್ಲೂ ಕೂಡ ಮಾತನಾಡ್ತಾರೆ, ಎರಡೂ ಸದನ ಜಂಟಿ ಸದನಗಳನ್ನು ಉದ್ದೇಶಿ ಭಾಷಣ ಮಾಡ್ತಾರೆ. ಮೇ ತಿಂಗಳಲ್ಲಿ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಿರೋದ್ರಿಂದ ಆಗ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮತ್ತೆ ಭಾಷಣ ಮಾಡ್ತಕ್ಕಂಥದ್ದು ಪದ್ಧತಿ. ಅದರ ಪ್ರಕಾರ ಈ ತಿಂಗಳು 3 ತಾರೀಕು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸಲಿಕ್ಕೆ ಮೊನ್ನೆ ಜಯಚಂದ್ರ ಅವರು ಬಂದಿಲ್ಲ. ಅವರು ಆ ವಂದನಾ ನಿರ್ಣಯವನ್ನು ಮಂಡಿಸಿ ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಬೆಂಬಲಿಸಿ ಗೋಪಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಅವರು ಅದನ್ನು ಸೆಕೆಂಡ್ ಮಾಡಿದ್ದಾರೆ. ಅದರ ಮೇಲೆ ಭಾಳ ಜನ ಮಾನ್ಯ ಸದಸ್ಯರುಗಳು, ಆ ಕಡೆಯವರು ಈ ಕಡೆಯವರು ಈ ಕಡೆಯವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಾವು ರಾಜ್ಯಪಾಲರ ಭಾಷಣದಲ್ಲಿ ನಮ್ಮ ಮುನ್ನೋಟ, ನಮ್ಮ ಸರ್ಕಾರದ ಮುನ್ನೋಟ ಮತ್ತು ನಮ್ಮ ನೀತಿ, ನಮ್ಮ ನಿಲುವು ಇವುಗಳನ್ನು ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ ಅವ್ರ ಭಾಷಣದಲ್ಲಿ. ಇದು ಒಂದು ರೀತಿಯಲ್ಲಿ ನಮ್ಮ ಮಾರ್ಗಸೂಚಿ, 5 ವರ್ಷ ನಾವು ಅಧಿಕಾರದಲ್ಲಿದ್ದರೆ ಆ 5 ವರ್ಷದ ಅವಧಿಯಲ್ಲಿ ನಮಗೆ, ಯಾಕಂದರೆ ಜನ ನಮಗೆ
ಆಶೀರ್ವಾದ ಮಾಡಿ ಬಹುಮತವನ್ನು ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ನೀವು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡೀರಿ, ನಮ್ಮ ಆಶೋತ್ತರಗಳನ್ನು ನೆರವೇರಿಸಿ ಅಂಥೇಳಿ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ನಾನು ಎಲ್ಲ ಮಾನ್ಯ ಸದಸ್ಯರಿಗೆ ಇಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರಲ್ಲ, ಕೆಲವರು ಸರ್ಕಾರನ ಟೀಕೆ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದು ಇನ್ನೂ 2 ತಿಂಗಳಾಗಿಲ್ಲ, 20ನೇ ತಾರೀಕಿಗೆ 2 ತಿಂಗಳುಗಳು. ಆದರೂ ಕೆಲವರು ಟೀಕೆ ಮಾಡಿದ್ದಾರೆ. ಈ 2 ತಿಂಗಳ ಅವಧಿನಲ್ಲಿ ವರ್ಗಾವಣೆ ದಂಧೆ ನಡೆದಿದೆ ಅಂತೆಲ್ಲ ಟೀಕೆಗಳಾಗಿದ್ದಾವೆ. ಆದ ಬೀದಿನಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ವರ್ಗಾವಣೆ ಬಗ್ಗೆ ಅಂತಲೂ ಕೂಡ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ಮಾನ್ಯ ಅಧ್ಯಕ್ಷರೇ, ಸಾಮಾನ್ಯ ವರ್ಗಾವಣೆಯಲ್ಲಿ ವರ್ಗಾವಣೆಗಳಾಗೋದು ಸಹಜ. ಅದು BJP ಅವರ ಸರ್ಕಾರದಲ್ಲಿದ್ದಾಗೂ ಆಗಿದೆ, ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಆಗಿದ್ದಾಗಲೂ ಕೂಡ ಆಗಿದೆ, ನಮ್ಮ ಕಾಲದಲ್ಲೂ ಕೂಡ ಆಗಿದೆ. ಮತ್ತು ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ತುಸು ಹೆಚ್ಚು ವರ್ಗಾವಣೆಗಳಾಗಬಹುದು. ಈ ವರ್ಗಾವಣೆಗಳು ಅನೇಕ ಕಾರಣಗಳಿಗೋಸ್ಕರ ಆಗ್ತವೆ. ಹಿಂದಿನ ಸರ್ಕಾರ ಇದ್ದಾಗ ಅವರ MLAಗಳು ಅಧಿಕಾರಿಗಳನ್ನು ಬದಲಾಯಿಸಿ ಅಂತ ಹೇಳಿರ್ಬೋದು, ಅಥವಾ ಸರ್ಕಾರ ಆಡಳಿತಾತ್ಮಕ ದೃಷ್ಟಿಯಿಂದ ಬದಲಾವಣೆಗಳನ್ನು ಮಾಡಿರ್ಬೋದು. ನಮ್ಮ ಸರ್ಕಾರ ಬಂದಮೇಲೆ ನಾವು ಕೂಡ ಆಡಳಿತಾತ್ಮಕ ದೃಷ್ಟಿಯಿಂದ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡಿದ್ದೀವಿ. ಟ್ರಾನ್ಸ್ಫರ್ಗಳಾದ ತಕ್ಷಣವೇ ಅದರಲ್ಲಿ ದಂಧೆ ನಡೆದಿದೆ ಅಂತ ಹೇಳೋದಿದೆಯಲ್ಲ, ಅದು ಹಾಸ್ಯಾಸ್ಪದ. ದಂಧೆ ನಡೆದಿದೆ, ವರ್ಗಾವಣೆಯಲ್ಲಿ ವ್ಯಾಪಾರ ನಡೆದಿದೆ ಅಂತ ಹೇಳೋದಿದೆಯಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು. ಹಾಗಾದರೆ ಅವ್ರ ಕಾಲದಲ್ಲಿ ಟ್ರಾನ್ಸ್ಫರ್ಗಳಾಗಿದ್ವಲ್ಲ, ಆಗಲೂ ದಂಧೆ ನಡೆದಿತ್ತ? ಅವರು ಅಧಿಕಾರಕ್ಕೆ ಬಂದಾಗ ಟ್ರಾನ್ಸ್ಫರ್ಗಳು ಮಾಡಿದ್ರಲ್ಲ, ವ್ಯಾಪಾರ ನಡೆಸಿತ್ತ? ನಾನು 83ರಲ್ಲಿ ಅಧಿಕಾರಕ್ಕೆ ಬಂದವನು, ಅಲ್ಲ MLA ಆಗಿ ಬಂದವನು, 84ರಲ್ಲಿ ಮಂತ್ರಿ ಆದೆ, ಜನತಾ ಸರ್ಕಾರದಲ್ಲಿ. ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಆಮೇಲೆ ವಿರೋಧ ಪಕ್ಷದ ನಾಯಕನಾದೆ, ಆಮೇಲೆ ಚೀಫ್ ಮಿನಿಸ್ಟರು ಆಗಿದ್ದೀನಿ. ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ, ಇದೇ ಮೊದಲೆಲ್ಲ ನಾನು ಮುಖ್ಯಮಂತ್ರಿಯಾಗಿರೋದು, 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ, 5 ವರ್ಷಗಳ ಕಾಲ ಈ ರಾಜ್ಯದ ಚುಕ್ಕ ನೀಡಿರ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಪೂರ್ಣಾವಧಿ ಬಹುಶಃ ದೇವರಾಜ ಅರಸರವರು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿ ಸಿಕ್ಕಿರ್ತಕ್ಕಂಥದ್ದು ನನಗೇನೆ.
ಇಷ್ಟು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನನಗೆ ವರ್ಗಾವಣೆಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಯಾವ ಆರೋಪನೂ ಇಲ್ಲ, ಯಾವ ಕಳಂಕನೂ ಇಲ್ಲ, ಯಾವ ಹಗರಣನೂ ಕೂಡ ಇಲ್ಲ. ಇಷ್ಟು ದಿನಗಳು ನಾನು ಮೊದಲನೇ ದಿನವೇ ನಮ್ಮ ಕ್ಯಾಬಿನೆಟ್ನಲ್ಲಿ ಹೇಳಿದೆ, ನಾನು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ವರ್ಗಾವಣೆಗಳಲ್ಲಿ ಭ್ರಷ್ಟಾಚಾರ ನಡೀಬಾರ್ದು, ಆ ಥರ ನೋಡ್ಕೋಬೇಕು ಅಂತ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ. ಯಾವ ಮಂತ್ರಿಗಳು ಕೂಡ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಭಾಳ ಸ್ಪಷ್ಟವಾಗಿ ಮನವಿ ಮಾಡಿದ್ದೇನೆ ಎಲ್ಲ ಮಂತ್ರಿಗಳಲ್ಲಿ ಕೂಡ. ಯಾಕಂದ್ರೆ ನಮ್ಮ ಮಂತ್ರಿಮಂಡಲ ಎಷ್ಟು ಮಂತ್ರಿಗಳನ್ನ ತಗೊಳ್ಳಿಕ್ಕೆ ಆಗ್ತದೆ ಕಾನೂನು ಪ್ರಕಾರ, ಅಷ್ಟು ಮಂತ್ರಿಗಳನ್ನು ಕೂಡ ಭರ್ತಿ ಮಾಡಿಬಿಟ್ಟಿದ್ದೀವಿ ನಾವು. 34 ಜನನ್ನು ಕೂಡ ಭರ್ತಿ ಮಾಡಿಬಿಟ್ಟಿದ್ದೀವಿ, ಖಾಲಿ ಯಾವುದೂ ಇಲ್ಲ. ಎಲ್ರಿಗೂ ಖಾತೆಗಳನ್ನು ಕೂಡ ಹಂಚಿಬಿಟ್ಟಿದ್ದೀವಿ. ಖಾತೆಗಳು ಕೂಡ ಹಂಚಿಬಿಟ್ಟಿದ್ದೀವಿ. ನೀನು ಭಾಳ ಪ್ರೋಆಕ್ಟಿವ್ ಅಶ್ವಥ್ ನಾರಾಯಣ. ಅದರಿಂದ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್, ನನ್ನ ರಾಜಕೀಯ ಜೀವನದಲ್ಲಿ ಯಾರಾದರೂ ಒಬ್ಬರು ಅಥವಾ ನನ್ನ ಮೇಲೆ ಆ ಥರದ ಆರೋಪ ಇವತ್ತಿನವರೆಗಿಲ್ಲ. ಟ್ರಾನ್ಸ್ಫರ್ಗಳಲ್ಲಿ ಲಂಚ ತಗೊಂಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ರಾಜಕೀಯದಲ್ಲಿ ನಿವೃತ್ತಿ, ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ನಾನು. ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ, ಅದು ಆಗಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ವರ್ಗಾವಣೆಯಲ್ಲಿ ದಂಧೆ ನಡೆದಿದೆ ಅಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಬೇರೆಯವರು ಕೂಡ ಮಾತನಾಡುವಾಗ ಹೇಳಿದ್ದಾರೆ. ಆದರೆ ನಾನು ಅದನ್ನು ಕಂಡ ತುಂಡುವಾಗಿ ಅಲ್ಲಗಳಿದ್ದೀನಿ. ಮತ್ತು ಇನ್ನೂ ನಾವು ಟ್ರಾನ್ಸ್ಫರ್ಗಳು ಮಂತ್ರಿಗಳಿಗೆ ಅದಕ್ಕೆ ಒಂದು ತಿಂಗಳು ಅವಕಾಶ ಕೊಟ್ಟಿತ್ತು, ಅದು ಅವಕಾಶ ಮುಗಿದು ಹೋಗಿದೆ. ನನ್ನ ಇಲಾಖೆಯಲ್ಲಿ ಇನ್ನೂ ಒಂದು ಟ್ರಾನ್ಸ್ಫರ್ ಮಾಡಿಲ್ಲ ನಾನು. ಖಜಾನೆ ಇಲಾಖೆ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವ ಟ್ರಾನ್ಸ್ಫರ್ಗಳನ್ನು ಇವತ್ತಿನವರೆಗೂ ಮಾಡೇ ಇಲ್ಲ ಇನ್ನು. ಯಾಕಂತಂದರೆ ಬಜೆಟ್ ಪ್ರಿಪ್ರೇಷನ್ ಇದ್ದದರಿಂದ ಸಮಯನೂ ಇರಲಿಲ್ಲ, ಟ್ರಾನ್ಸ್ಫರ್ಗಳನ್ನೂ ಕೂಡ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಸಂಬಂಧಪಟ್ಟಂಥ ಇಲಾಖೆಗಳಿದ್ದಾವಲ್ಲ, ಅದು DPR ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಖಜಾನೆ ಇಲಾಖೆ ಇರ್ಬೋದು, ಸ್ಟೇಟ್ ಅಕೌಂಟ್ಸ್ ಇರ್ಬೋದು, ಇವ್ಯಾವ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾರಾದರೂ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದರೆ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿದರೆ, ಗೊತ್ತಿಲ್ಲ ನಮಗೆ. ನಾನು ಭಾಳ ಭ್ರಷ್ಟಾಚಾರ ಪೂರ ಇಲ್ಲವೇ ಇಲ್ಲ ಅಂತ, ವರ್ಗಾವಣೆಯಲ್ಲಿ ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾರಾದ್ರೂ ಮಾಡಿರ್ಬೋದು, ಬಟ್ ಗೊತ್ತಿದ್ದು ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಇನ್ನೂ 2 ತಿಂಗಳು ಮುಗಿದಿಲ್ಲ, ನಾವು ಅಧಿಕಾರಕ್ಕೆ ಬಂದು 2 ತಿಂಗಳಲ್ಲ, 20ನೇ ತಾರೀಕಿಗೆ 2 ತಿಂಗಳು
ಇವತ್ತಿನ 13ನೇ ತಾರೀಕು ಅದೇ ಇವತ್ತು 13ನೇ ತಾರೀಕು ರಿಸಲ್ಟ್ ಬಂದದ್ದು. ನಾವು ಅಧಿಕಾರಕ್ಕೆ ಬಂದು 2 ತಿಂಗಳು ಇನ್ನೂ ತಲುಪಿಲ್ಲ, ನಾವು ಇನ್ನೂ ಮುಗಿಸೇ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಭ್ರಷ್ಟಾಚಾರದ ಆರೋಪ ಅಂತ ಇದೆಯಲ್ಲ, ಅದು ಅವ್ರು ಏನು ಮಾಡಿದ್ದಾರೆ, ಆರೋಪಗಳನ್ನು ಮಾಡಿದಾರಲ್ಲ, ಅದು ಅವರು ಕಪೋಲಕಲ್ಪಿತ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಸರ್ಕಾರದ ಮೇಲೆ ಹೇಳಲಿಕ್ಕೆ ಏನೂ ಇಲ್ಲ ಅವರಿಗೆ. ಆಮೇಲೆ ನಾವು 5 ಗ್ಯಾರಂಟಿಗಳು ಬೇರೆ ಹೇಳ್ಬಿಟ್ಟಿದ್ದೀವಿ. 5 ಗ್ಯಾರಂಟಿಗಳು ಏನು ಭರವಸೆ ಕೊಟ್ಟಿದ್ದೋ ಒಂದು ಜಾರಿ ಕೊಡ್ತಾ ಇದ್ದೀವಿ. ಅವರಿಗೆ ರಾಜಕೀಯ ಭಯ ಶುರುವಾಗಿರಬೇಕು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ರಾಜಕೀಯ ಅಭದ್ರತೆ ಶುರುವಾಗಿರಬೇಕು. ರಾಜಕೀಯ ಅಭದ್ರತೆ ಶುರುವಾದಾಗ ನಮ್ಮ ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇರ್ತವೆ. ಹಾಗಾಗಿ ಆ ಥರ ರಾಜಕೀಯ ಅಭದ್ರತೆಯಿಂದ ಅಥವಾ ಭಯದಿಂದ ಕೆಲವು ಆರೋಪಗಳನ್ನು ಮಾಡಿ ನಮ್ಮ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದಂಥ ಅಕ್ರಮಗಳ ಬಗ್ಗೆ ತನಿಖೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಬಸವರಾಜ ಬೊಮ್ಮಾಯಿ ಅವರು 2013ರಲ್ಲೂ ಮಾಡಿಸಿ, 13ರಿಂದ ಮಾಡಿಸಿ ಅಂತ ಹೇಳಿದ್ದಾರೆ. ಬರೀ ನಮ್ಮ ಸರ್ಕಾರದ್ದು ಯಾಕೆ ಮಾಡಿಸಿರಿ, 2013ರಿಂದಲೂ ಮಾಡಿಸಿ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೇನು 2013ರಿಂದ ನಾನು ಒಂದು 10 ಸಾರಿ ಹೇಳಿರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿರುವಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿರುವಾಗ 10 ಸಾರಿ ಹೇಳಿರ್ಬೋದು. ಯಾಕಂದರೆ ನಾವು ಆರೋಪಗಳನ್ನು ಮಾಡಿದಾಗ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಬೇರೆ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದರು, ಹಿಂದಿನ ಸರ್ಕಾರದಲ್ಲಿ ನಡೆದು ನಿಲ್ಲುವ ಭ್ರಷ್ಟಾಚಾರ ಅಂತ ಹೇಳರು. ನಾನು ಹೇಳಿದೆ, ನಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಆಗಿದ್ದರೆ ನೀವೇ ಅಧಿಕಾರದಲ್ಲಿದ್ದೀರಪ್ಪ, ತನಿಖೆ ಮಾಡಿಸಿ, ತನಿಖೆ ಮಾಡಿಸಿ, ತಪ್ಪಾಗಿದ್ದರೆ ಶಿಕ್ಷೆ ಮಾಡಿ, ಶಿಕ್ಷೆ ಮಾಡಿಸಿ. 3 ವರ್ಷ 10 ತಿಂಗಳಿದ್ದರು ಇವರು, 1 ವರ್ಷ 10 ತಿಂಗಳು, ಯಡಿಯೂರಪ್ಪನವರು 2 ವರ್ಷ ಇದ್ದರು, 3 ವರ್ಷ 10 ತಿಂಗಳಿದ್ದರು. ಮಾಡಿಸ್ಬೋದಾಗಿತ್ತಲ್ಲ, ತನಿಖೆ ಮಾಡಿಸ್ಬೋದಾಗಿತ್ತಲ್ಲ, ನಾವ್ಯಾರು ಅಡ್ಡ ಬತ್ತಿರಲಿಲ್ಲ. ಯಾಕೆ ಮಾಡಿಸ್ಲಿಲ್ಲ, ತನಿಖೆ ಯಾಕೆ ಮಾಡಿಸ್ಲಿಲ್ಲ? ಇವ್ರದೇ ಸರ್ಕಾರ ಇದೆ, ಅಧಿಕಾರ ಇವ್ರ ಕೈನಲ್ಲೇ ಇದೆ. ಒಂದು ವೇಳೆ ನಾವು ಆರೋಪಿ ಇವರು ನಾವು ತಪ್ಪುಗಳು ಮಾಡಿದರೆ ಅವೆಲ್ಲ ದಾಖಲಾತಿಗಳು ಇವ್ರ ಹತ್ರನೇ ಇರಬೇಕು, ಮಾಡಬೇಕಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಅವರಿಗೆ ನಮ್ಮ ಮೇಲೆ ಆರೋಪಗಳೇನು ಮಾಡ್ತಾ ಇದ್ರು ಅವಕ್ಕೆ ಏನು ದಾಖಲಾತಿಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಲಿಲ್ಲ. ತಾಳ್ನ ಇನ್ನೂ ಈಗಲೇ ಇಂಟ್ರಡಕ್ಷನ್ನಲ್ಲೇ ಇದ್ದೀನಿ, ನೀನು ಆಗಲೇ ಬಂದರೆ ಹೆಂಗಪ್ಪ ಬಸವರಾಜ. ನಿಮ್ಮ ಭಾಷಣಕ್ಕೆ ಅಡ್ಡಿಪಡಿಸ್ಬೇಕು ಅಂತಿಲ್ಲೇ ಇಲ್ಲ, ನನಗೆ ಗೊತ್ತು. ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ
ಅಡ್ಡಿಪಡಿಸಬಾರ್ದು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿದೆ. ಆದರೆ ಪ್ರಾರಂಭದಲ್ಲಿಯೇ ಈ ಸಬ್ಜೆಕ್ಟ್ ತೆಗೆದಿದ್ದರಿಂದ ಇದನ್ನು ಅನಿವಾರ್ಯವಾಗಿ ನಾನು ಎದ್ದು ನಿಂತಿದ್ದೇನೆ ಅಷ್ಟೇ. ನಿಮ್ಮ ಭಾಷಣಕ್ಕೆ ನಾನು ಅಡ್ಡಿಪಡಿಸಲು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಭ್ರಷ್ಟಾಚಾರ ಬಗ್ಗೆನೂ ಮಾತನಾಡಿದ್ದಾರೆ, ಹಿಂದಿನ ಸರ್ಕಾರದ ಭ್ರಷ್ಟಾಚಾರ ಅದರ ತನಿಖೆ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಟ್ರಾನ್ಸ್ಫರ್ ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಾಗ ನಾವೇನು ಇಲ್ಲಿ ಕೂತ್ಕೊಂಡು ಆರೋಪ ಮಾಡಿದ್ವಿ, ಹೊರಗಡೆ ಏನು ಎಲ್ಲರೂ ಮಾತನಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಅದ್ರ ಬಗ್ಗೆ ನಾವು ಸಂಶಯಗಳನ್ನು ವ್ಯಕ್ತಪಡಿಸಿದ್ದು, ಅವರು ಇಡೀ ಸರ್ಕಾರದ ಟ್ರಾನ್ಸ್ಫರ್ ಬಗ್ಗೆ ಅವರು ಮಾತನಾಡ್ತಾರೆ, ಸಮರ್ಥನೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ನನ್ನ ಇಲಾಖೆಯಲ್ಲಾಗಿಲ್ಲ, ನಾನು ಮಾಡಿಲ್ಲ ಅನ್ನುವಂಥ ಸೀಮಿತವಾಗಿ ಅಲ್ಲ. ಒಂದೇ ನಿಮಿಷ, ನಾವ್ಯಾರು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾವು ಯಾರೂ ಹೇಳಿಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಬಗ್ಗೆ ನಾವು ಮಾತನಾಡಿದ್ದೆ. ಆದರೆ ನೀವು ಉತ್ತರ ಕೊಡುವಾಗ ನಾನು ಮಾಡಿಲ್ಲ ಅಂತಂದರೆ ಅರ್ಥ ಏನು? ಇದು ಒಂದು ಭಾಗ, ಅಂದರೆ ಇತರ ಕಡೆ ನಡೆದಿದೆ, ನಮ್ಗೆ ಗೊತ್ತಿಲ್ಲದೇನೂ ನಡೆದಿರ್ಬೋದು ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ಇನ್ನು ನಾವು ಹಿಂದಿನ ಸರ್ಕಾರದ ಭ್ರಷ್ಟಾಚಾರ ಬಗ್ಗೆ ಕಮಿಷನ್ ಮಾಡಿದ್ದೇವೆ, ಎಸ್ ಐ ಟಿ ಮಾಡಿದ್ದೇವೆ, ತನಿಖೆ ಮಾಡಿಸ್ತಾ ಇದ್ದೀವಿ, ಸ್ವಾಗತ ಮಾಡಿದ್ದೀನಿ ನಾನು. ದಯವಿಟ್ಟು ತನಿಖೆ ಮಾಡಿ ಅಂತಲೇ ನಾನು ಮಾಡಿದ ದಿವಸನೇ ಸ್ವಾಗತ ಮಾಡಿದ್ದೀನಿ. ಫಸ್ಟ್ ಡೇನೇ ಹೇಳಿದ್ದೀನಿ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ತನಿಖೆ ಮಾಡ್ತೀರಿ, ಮುಕ್ತವಾಗಿ ಮಾಡಿ ಅಂತ ಹೇಳಿದ್ದೀನಿ. ನಮಗೇನು ಭಯ ಇಲ್ಲ, ನಾವು ಕೂಡ ಯಾವುದು ತಪ್ಪು ಮಾಡಿಲ್ಲ, ನೀವು ಕೂಡ ಯಾವುದೇ ಆಧಾರರಹಿತವಾದಂಥ ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಈಗ ನಿಮ್ಮ ಹತ್ರ ಸರ್ಕಾರ ಇದೆ, ಈಗಲಾದರೂ ನಿಮ್ಮ ಹತ್ರ ಏನಾದರೂ ನಮ್ಮ ವಿರುದ್ಧ ದಾಖಲೆ ಇದ್ದರೆ ಖಂಡಿತ ತನಿಖೆ ಮಾಡಿಸಿ, ನಮ್ಮದೇನು ಅಭ್ಯಂತರ ಇಲ್ಲ.